ಹೆಲೋ ವೀಕ್ಷಕರೇ ನಾನಿವತ್ತು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲೇ ಈಸಿಯಾಗಿ ಬೇಸನ್ ಲಡ್ಡೂನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಸೊ ನೋಡ್ಕೊಂಡು ಬರೋಣ ಬನ್ನಿ ಬೇಸನ್ ಲಡ್ಡು ಮಾಡೋದಕ್ಕೆ ಏನೇನು ಬೇಕು ಅಂತ ಮೊದಲೇದಾಗಿ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಮತ್ತು ಒಂದು ಏಲಕ್ಕಿ ನೆಕ್ಸ್ಟು ಒಂದು ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಅಥವಾ ಇದನ್ನು ಕಡಲೆ ಹಿಟ್ಟು ಅಂತಲೂ ಕೂಡ ಕರೀತಾರೆ ಇವಾಗ ಈ ಅರ್ಧ ಕಪ್ ಸಕ್ಕರೆನ ಮಿಕ್ಸರ್ ಹಾಕೊಳ್ಳೋಣ ಇದರಲ್ಲಿನ ಏಲಕ್ಕಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನ ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಸಣ್ಣದಾಗಿ ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ತುಂಬ ಸಣ್ಣದಾಗಿರಬೇಕು ನೆಕ್ಸ್ಟ್ ಇವಾಗ ನಾನು ಈ ಕಡಲೆ ಹಿಟ್ಟನ್ನು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಬಿಟ್ಟು ಇದನ್ನು ಹುರಿದ್ಕೋಬೇಕು ಸೊ ಗ್ಯಾಸ್ ಫ್ಲೇಮ್ ಯಾವಾಗಲೂ ನೀವು ಇಲ್ಲಿ ಸಣ್ಣದಾಗಿಟ್ಟಿರಬೇಕು ತುಂಬ ಲೋ ಅಲ್ಲಿರಬೇಕು ಇಲ್ಲಾಂದರೆ ಎಲ್ಲಾನು ಬೇಗ ಹೊತ್ತೋಗ್ಬಿಡುತ್ತೆ ಹಿಟ್ಟು ಸೊ ಹಾಗಾಗಿ ಇದನ್ನು ಕಡಿಮೆ ಫ್ಲೇಮ್ ಒಳಗಡೆ ಇಟ್ಬಿಟ್ಟು ನೀವು ಈ ಹಿಟ್ಟನ್ನು ಹುರಿಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕಿ ಈ ಹಿಟ್ಟನ್ನು ನೀವು ಹುರಿಬೇಕಾಗತ್ತೆ ಇಲ್ಲಿ ಏನು ಮೇಜರ್ಮೆಂಟಪ್ಪ ಕರೆಕ್ಟಾಗಿ ಅಂತ ಹೇಳಿದರೆ ಒಂದು ಕಪ್ ಕಡಲೆ ಹಿಟ್ಟಿಗೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೋಡಿರಿ ಈ ಥರ ತುಪ್ಪವನ್ನು ಸ್ವಲ್ಪ ಸ್ವಲ್ಪ ಹಾಕಿ ನೀವು ಇಲ್ಲಿ ಹುರಿಬೇಕಾಗತ್ತೆ ಸೊ ಮೇನ್ ಏನಪ್ಪ ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇ ಇದು ಚೆನ್ನಾಗಾಗುತ್ತೆ ಬೇಸನ್ ಲಡ್ಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ತುಪ್ಪ ಬೇಕನ್ಸಿದ್ರೆ ಮತ್ತೊಂದು ಸ್ವಲ್ಪ ತುಪ್ಪನ ಇದಕ್ಕೆ ನೀವು ಸೇರಿಸ್ಕೊಳ್ರಿ ಸೊ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಸೊ ನನಗೆ ಇನ್ನೂ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಸೊ ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕಿದಾಗ ಈ ಥರ ಮೆಲ್ಟ್ ಆಗುತ್ತೆ ತುಪ್ಪ ಎಲ್ಲನೂ ಸೊ ನೋಡ್ಬೋದು ನೀವು ಇಲ್ಲಿ ಈ ಥರ ಮೆಲ್ಟ್ ಆಗೋ ತನಕ ನೀವು ಅದನ್ನು ಫ್ರೈ ಮಾಡಬೇಕು ಇವಾಗ ಇದು ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ ಈ ಹಿಟ್ಟನ್ನು ಇವಾಗ ಇದನ್ನು ಕಂಪ್ಲೀಟಾಗಿ ನಾವು ಕೂಲ್ ಮಾಡ್ಕೊಳ್ಳೋಣ ಫಸ್ಟಿಗೆ ಸೊ ಒಂದು ಸ್ಪೂನಿಂದ ಇದನ್ನು ಈ ಥರ ಸ್ಪ್ರೆಡ್ ಮಾಡಿಬಿಡೋಣ ಪ್ಲೇಟಿಗೆ ಅಂದರೆ ಈಸಿಯಾಗಿ ಅದು ಬೇಗನೆ ತನ್ನಾಗುತ್ತೆ ಸೊ ನೋಡಿರಿ ಈ ಥರ ಇಲ್ಲಾಂದರೆ ಫ್ಯಾನಿನ ಕೆಳಗಡೆ ಇಟ್ಟು ಇದನ್ನು ಕೂಲ್ ಮಾಡ್ಕೋಬೋದು ಸೊ ಇವಾಗಿದು ಈ ಥರ ತನ್ನಾಗಾದಮೇಲೆ ನೋಡ್ರಿ ಇವಾಗ ಕಂಪ್ಲೀಟಾಗಿ ಇದು ಕೂಲಾಗಿದೆ ಸೊ ಇವಾಗ ನಾವು ಇದಕ್ಕೆ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಿ ಸಕ್ಕರೆನ ಮಿಕ್ಸ್ ಮಾಡ್ತಾ ಹೋಗೋಣ ಈ ಹಿಟ್ಟು ಬಿಸಿ ಇದ್ದಾಗಲೇ ಸಕ್ಕರೆ ಹಾಕಿಬಿಟ್ರೆ ಮತ್ತೊಂಚೂರು ಅಳಕಾಗ್ಬಿಡುತ್ತೆ ಹಿಟ್ಟನ್ನು ಉಂಡೆಯನ್ನು ಕಟ್ಟಲಿಕ್ಕೆ ಬರಲ್ಲ ಹಾಗಾಗಿ ಕಂಪ್ಲೀಟಾಗಿ ಇದು ಕೂಲ್ ಆದ್ಮೇಲೆ ನಾವು ಇದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ ಸೊ ನೋಡಿರಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಈ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟು ಇಲ್ಲ ಅಂಥೇಳಿದ್ರೆ ಕಂಪ್ಲೀಟಾಗಿ ಎಲ್ಲ ಸಕ್ಕರೆನೂ ಒಮ್ಮೆ ಹಾಕಿನೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಈ ಥರ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಬಿ ಸೇರಿಸಿದಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಬೇಸನ್ ಲಡ್ಡುದು ಘಮ್ ಅಂಥೇಳಿ ಸೊ ನೋಡ್ರಿ ಇವಾಗ ಉಷ್ಟು ಸಕ್ಕರೆನೂ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೊ ಮತ್ತೊಂದು ಸರಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲನೂ ಹಿಟ್ಟಿಗೆ ಅಂಟ್ಕೋಬೇಕು ಇಲ್ಲಾಂದರೆ ಹಿಟ್ಟು ಒಂದು ಕಡೆ ಸಕ್ಕರೆ ಒಂದು ಕಡೆ ಆಗಿ ಸಪ್ ಸಪ್ ಆಗಿಬಿಡ್ತವೆ ಉಂಡೆಗಳು ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಈ ಹಿಟ್ಟಿಗೆ ಕರೆಕ್ಟಾಗಿ ಸಕ್ಕರೆ ಮಿಕ್ಸ್ ಆಗಬೇಕು ಎಲ್ಲನೂ ಕಂಪ್ಲೀಟಾಗಿ ಆ ಥರ ಹಾಕಬೇಕು ಸೊ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಸಕ್ಕರೆ ಉಳಿದಿದೆ ಸೊ ಆ ಸಕ್ಕರೆನೂ ನಾನು ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇನ್ನುಳಿದ ಸಕ್ಕರೆ ಏನಿದೆ ಅಲ್ಲ ಅದನ್ನು ಕೂಡ ನಾನು ಇದಕ್ಕೆ ಇವಾಗ ಕಂಪ್ಲೀಟಾಗಿ ಹಾಕ್ತೀನಿ ಸೊ ಇವಾಗ ಎಟ್ ಎ ಟೈಮ್ ನೀವು ಅಷ್ಟು ಸಕ್ಕರೆಯನ್ನು ಇದಕ್ಕೆ ಹಾಕಿ ನೀವು ಇದನ್ನು ಚೆನ್ನಾಗಿ ಎರಡು ಕೈಯಿಂದ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ರಿ ಆಮೇಲೆ ಇದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಸೇರಿಸ್ಕೊಂಡು ಹಾಕ್ಕೋಬೋದು ಡ್ರೈ ಫ್ರೂಟ್ಸ್ ಇದ್ದರೆ ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಸಕ್ಕರೆ ಮತ್ತು ತುಪ್ಪ ಮತ್ತು ಈ ಕಡಲೆ ಹಿಟ್ಟಿಂದ ಮಾತ್ರ ನಾನು ಲಡ್ಡುನ ರೆಡಿ ಮಾಡ್ತಾಯಿದ್ದೀನಿ ಸೊ ನೋಡಿರಿ ಈ ಥರ ಸಕ್ಕರೆ ಎರಡೂ ಕೂಡಬೇಕು ಸೊ ಹಾಗಾಗಿ ಈ ಥರ ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಸೊ ನೋಡ್ರಿ ಇವಾಗ ಆಗಿದೆ ನಾವು ಇದನ್ನು ಉಂಡೆಗಳನ್ನಾಗಿ ಸಣ್ಣ ಸಣ್ಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆಯನ್ನು ಕಟ್ಬೋದು ಸೊ ನಾನು ಮೀಡಿಯಮ್ ಸೈಜಲ್ಲಿ ನಾನು ಈ ಥರ ಉಂಡೆಯನ್ನು ಕಟ್ತಾ ಇದ್ದೀನಿ ಸೊ ನೋಡ್ರಿ ಕಟ್ಟಬೇಕಾದ್ರೆ ಯಾವುದೇ ಥರ ಎಣ್ಣೆ ಬೆಣ್ಣೆ ತುಪ್ಪನ ಯೂಸ್ ಮಾಡೋ ನೆಸಸಿಟಿ ಇಲ್ಲ ಸೊ ಡೈರೆಕ್ಟಾಗಿ ನೀವು ಈ ಥರ ಉಂಡೆಗಳನ್ನು ಕಟ್ಟಬೋದು ನಾನಿವಾಗ ಇದೇ ಥರ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅವುಗಳನ್ನು ಈ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬೇಸನ್ ಲಡ್ಡು ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ನೀವು ಈ ರೆಸಿಪಿನ ಸರಿ ಟ್ರೈ ಮಾಡಿರಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು